ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ನೋಡಿ, ರೂಪಾಯಿಗಳಲ್ಲಿ 1 ಬಿಲಿಯನ್ 1 ಟ್ರಿಲಿಯನ್ ಅಂದರೆ ಎಷ್ಟು? ಇಲ್ಲಿ 10³ ಅಂತ ಕೇಳ್ತೀವಿ. ಸೊ ಹಾಗಾದರೆ ಈಗ ಅಂದ್ರೆ ಏನು? ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರತಕ್ಕಂಥ ಅರ್ಥವನ್ನು ತಿಳಿದುಕೊಳ್ತಾ ಹೋಗೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಇಲ್ಲಿ ನೀವು ಗಮನಿಸಿ, ಇಲ್ಲಿ ಈಗ ನಾವು 1 ಬಿಲಿಯನ್ 1 ಬಿಲಿಯನ್ ಟ್ರಿಲಿಯನ್ಗಳನ್ನು ರೂಪಾಯಿಗಳಲ್ಲಿ ಎಷ್ಟು ಎಂಬತಕ್ಕಂಥ ಡಿಸೈಡನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ನೋಡಿ, 1 ಮಿಲಿಯನ್ ಅಂದರೆ 10 ಲಕ್ಷ. ನಾವೆಂಗೆ 100 1 ಸಾವಿರಕ್ಕೆ 1 ಲಕ್ಷ ಎಂಬತಕ್ಕಂಥ ಅರ್ಥದಿಂದ ಕರಿತೇವೆ, ಹಾಗೆಯೇ 10 ಲಕ್ಷಕ್ಕೆ ನಮ್ಮ ಈ ಇಂಟರ್ನ್ಯಾಷನಲ್ ಲೆಕ್ಕದಲ್ಲಿ 1 ಬಿಲಿಯನ್ ಅಂತೇಳಿ ಕರಿತಾರೆ. ಅಂದರೆ 10 ಲಕ್ಷ ಜನರಿಗೆ 1 ಮಿಲಿಯನ್ ಅಂತ ಕರಿತೀವಿ. ಹಾಗೆಯೇ ನಾವು 10 ಮಿಲಿಯನಿಗೆ 1 ಕೋಟಿ ಎಂಬತಕ್ಕಂಥ ಅರ್ಥವನ್ನು ಇಲ್ಲಿ ಸೂಚಿಸುತ್ತೆ. ಅಂದರೆ ಇಲ್ಲಿ ಮಾಹಿತಿ ನೀಡ್ಕೊಳ್ಳಿ, 10 ಲಕ್ಷ ಜನಕ್ಕೆ 1 ಮಿಲಿಯನ್ ಆದರೆ ನಮ್ಮ ಇಂಡಿಯಾದಲ್ಲಿ ಅದೇ 10 ಮಿಲಿಯನ್ ಜನಕ್ಕೆ 100 ಲಕ್ಷ ಆಗ್ಬಿಡುತ್ತೆ. ಹೀಗೆ 10 ಮಿಲಿಯನಿಗೆ 1 ಕೋಟಿ ಆಗುತ್ತೆ. ಹೀಗೆ ನಾವು 100 ಮಿಲಿಯನನ್ನು ಸೇರಿಸಿದರೆ 10 ಕೋಟಿ ರೂಪಾಯಿ ಆಗುತ್ತೆ. ಹೀಗೆ 10 ಕೋಟಿಯನ್ನು ನಾವು 1 ಬಿಲಿಯನ್ ಎಂಬತಕ್ಕಂಥ ಅರ್ಥದಿಂದ ಕರಿತಾ ಹೋಗ್ತೇವೆ. ಓಕೆ, 10 ಕೋಟಿಗೆ 1 ಬಿಲಿಯನ್, ಈಗ 10 ಲಕ್ಷಕ್ಕೆ 1 ಕೋಟಿ, ಹೀಗೆ ಮತ್ತು 1 ಮಿಲಿಯನಿಗೆ 10 ಲಕ್ಷ ಎಂಬತಕ್ಕಂಥ ಅರ್ಥದಿಂದ ಇಲ್ಲಿ ಕೂಡಿರ್ತಕ್ಕಂಥದ್ದು. ನೋಡಿ, 1 ಬಿಲಿಯನ್ ಅಂತಂದರೆ ಸರಿಸುಮಾರು 1 ಅರಬ್ ಅಂತ ಹೇಳ್ತೀವಿ, ಅಂದರೆ 100 ಕೋಟಿ. 100 ಕೋಟಿಗೆ ಇಲ್ಲಿ 1 ಬಿಲಿಯನ್ ಅಂತ ಕರಿತೀವಿ. ಹಾಗೆಯೇ 1000 ಕೋಟಿಗೆ 10 ಬಿಲಿಯನ್ ಆಗುತ್ತೆ. ಅಂದರೆ 10,000 ಅರಬ್ ಅಂತ, 10 ಅರಬ್ ಅಂತ ಕರಿತೀವಿ ಇದನ್ನು. ಹಾಗೆಯೇ 100 ಬಿಲಿಯನಿಗೆ ನೋಡಿ, ಇಲ್ಲಿ 10,000 ಕೋಟಿ ಆಗುತ್ತೆ 100 ಬಿಲಿಯನಿಗೆ. ಓಕೆ, ಸೊ ಇಲ್ಲಿ ನೋಡಿ, 10,000 ಕೋಟಿ 100 ಬಿಲಿಯನ್ ಆಗಿದೆ. ಇದನ್ನು 1 ಖರಾಬ್ ಎಂಬತಕ್ಕಂಥ ಹೆಸರಿಂದ ಕರಿತೀವಿ. ಈ 1,000 ಕೋಟಿಯನ್ನು ನಾವು 1 ಟ್ರಿಲಿಯನ್ ಅಂತ ಹೇಳ್ತೀವಿ, ಅಂದರೆ 1 ಲಕ್ಷ ಕೋಟಿ ಅಂತ ಹೇಳ್ತೀವಿ. 1 ಟ್ರಿಲಿಯನ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 1 ಲಕ್ಷ ಕೋಟಿ. ಅಂದರೆ ಇದನ್ನು 10 ಖರಾಬ್ ಎಂಬತಕ್ಕಂಥ ಹೆಸರಿನಿಂದ ಕರಿತಾ ಹೋಗ್ತಾರೆ. 1 ಟ್ರಿಲಿಯನ್ಗೆ 10 ಲಕ್ಷ ಕೋಟಿ ಆಗಿದೆ. ಉದಾಹರಣೆ ಸಮೇತ ನಾವು ಇಲ್ಲಿ ನೋಡೋದಾದರೆ, ನೋಡಿ, 1 ಬಿಲಿಯನ್ ಎಷ್ಟು ಮಿಲಿಯನ್ಗೆ ಸಮ ಅಂತ ನೋಡೋದಾದರೆ, ನೋಡಿ, 1 ಬಿಲಿಯನ್ 1,000 ಮಿಲಿಯನಿಗೆ ಸಮವಾಗಿದೆ. ಅದು ನಮಗೆ ತಿಳಿದಿದೆ. ಈಗ ನೋಡಿ, 1 ಬಿಲಿಯನ್ ಅಂದರೆ ಇಲ್ಲಿ ನೀವು ತಿಳ್ಕೋಬೇಕು 10 ಕೋಟಿ. ಓಕೆ, ಸೊ 1 ಬಿಲಿಯನ್ ಅಂದರೆ 10 ಕೋಟಿ, 1 ಮಿಲಿಯನ್ನಲ್ಲಿ 10 ಲಕ್ಷ. ಓಕೆ, ಸೊ ಲಕ್ಷಕ್ಕೆ ಕೋಟಿಗೆ ಎಷ್ಟು ಸೊನ್ನೆಗಳಿವೆ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೀಗಾಗಿ 1 ಬಿಲಿಯನ್ ಅಂತಂದರೆ ನೋಡಿ, 1,000 ಮಿಲಿಯನಿಗೆ 1 ಬಿಲಿಯನ್ ಆಗುತ್ತೆ. ಅಂದರೆ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, 100 ಮಿಲಿಯನಿಗೆ ಇಲ್ಲಿ ಆಗ್ತಾ ಇರತಕ್ಕಂಥದ್ದು 1 ಕೋಟಿ. ಓಕೆ, ಸಾರಿ, 100 ಮಿಲಿಯನಿಗೆ 10 ಕೋಟಿ. ಓಕೆ, ಸೊ ಇದನ್ನು ನಾವು 1 ಬಿಲಿಯನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಮಾಹಿತಿಯನ್ನು, ಇಲ್ಲಿ ಕರೆಕ್ಟಾಗಿ 1 ಬಿಲಿಯನ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 10 ಕೋಟಿ. ಅಂದರೆ 1,000 ಮಿಲಿಯನ್ ಅಂತ ಹೇಳ್ತೀವಿ, ಅಂದರೆ 100 ಮಿಲಿಯನಿಗೆ 1 ಕೋಟಿ ಆದರೆ 1,000 ಮಿಲಿಯನಿಗೆ 10 ಕೋಟಿ. ಹೀಗೆ 10 ಕೋಟಿ ಅಂತಂದರೆ ಇದನ್ನು 1 ಬಿಲಿಯನ್ ಅಂತ ಕರಿತೀವಿ. ನೋಡಿ, 1,000 ಮಿಲಿಯನ್ 1 ಬಿಲಿಯನ್ ಆಗಿದೆ. ಉದಾಹರಣೆ 2 ನೋಡಿ, ಸೂಕ್ತವಾದ ಸಂಖ್ಯೆಯೊಂದಿಗೆ ಖಾಲಿ ಜಾಗವನ್ನು ಭರ್ತಿ ಮಾಡಿ. ಇಲ್ಲಿ 1 ಟ್ರಿಲಿಯನ್-ಬಿಲಿಯನ್ ಅಂತ. ಇಲ್ಲಿ ನೋಡಿ, 1 ಟ್ರಿಲಿಯನ್ ಎಷ್ಟು ಬಿಲಿಯನ್ಗೆ ಸಮ ಅಂತ. ಇಲ್ಲಿ ನೋಡಿ, 1 ಬಿಲಿಯನ್ ಅಂತಂದರೆ ಸರಿಸುಮಾರು ನಾವು 10 ಕೋಟಿ ಅಂತ ಹೇಳ್ತೀವಿ 1 ಬಿಲಿಯನ್ ಅಂದರೆ. ಓಕೆ, ಸೊ ಮಿಲಿಯನ್ ಅಂದರೆ 1 ಲಕ್ಷ, ಅಂದರೆ 10 ಲಕ್ಷ ಅಂತ ಹೇಳ್ತೀವಿ. ಇಲ್ಲಿ 1 ಬಿಲಿಯನ್ 1,000 ಮಿಲಿಯನ್ ಆದರೆ 1 ಟ್ರಿಲಿಯನ್ ಮಿಲಿಯನ್ ಸೇರಿಸ್ಬೇಕಾಗತ್ತೆ. ಅಂದರೆ ನೋಡಿ, 8×8 ಮಾಡಿದರೆ ಇದನ್ನು ಸರಿಸುಮಾರು 1,000×1 ಟ್ರಿಲಿಯನ್ ಲೆಕ್ಕದಲ್ಲಿ ಹೇಳೋದಾದರೆ ನೋಡಿ, 1 ಟ್ರಿಲಿಯನ್ 1,000 ಬಿಲಿಯನ್ ಅಂತ ಹೇಳ್ತೀವಿ. 1 ಟ್ರಿಲಿಯನ್ಗೆ ಸರಿಸುಮಾರು ಇಲ್ಲಿ 1,000 ಬಿಲಿಯನ್ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಇಲ್ಲಿ 10 ಟ್ರಿಲಿಯನ್ ಅದನ್ನು 1,000 ಬಿಲಿಯನ್, ಈ 1 ಬಿಲಿಯನ್ನ 1 ಟ್ರಿಲಿಯನ್ ಎಂಬತಕ್ಕಂಥ ಅರ್ಥದಿಂದ ಕರಿತೀವಿ. 1 ಟ್ರಿಲಿಯನ್ 1,000 ಬಿಲಿಯನ್ ಆಗಿದೆ. ಇದೇ 10 ಟ್ರಿಲಿಯನನ್ನು 1 ನೀಲ್ ಅಂತ ಕರಿತೀವಿ. 1 ನೀಲ್ ಅಂತ ಹೇಳ್ತೀವಿ ಅದನ್ನ, ಅಂದರೆ ನಿರೀಕ್ಷೆಗೂ ಮೀರಿದ್ದು. ಇನ್ನು 1 ಕ್ವಾಡ್ರಿಲಿಯನ್ ಅಂತಂದರೆ 1 ಪದ್ಮ ಎಂಬತಕ್ಕಂಥ ಹೆಸರಿನಿಂದ ಇಲ್ಲಿ ಕರಿತಾ ಹೋಗ್ತೇವೆ. ಹಾಗಾದರೆ ಇಲ್ಲಿ ಯಾವ್ಯಾವ ಒಂದು ಅಂಕೆಗಳಿಗೆ ಎಷ್ಟೆಷ್ಟು ಜೀರೋಸ್ ಬರುತ್ತೆ ಎಂಬತಕ್ಕಂಥ ಮಾಹಿತಿ ನೋಡೋದಾದರೆ,
ನೋಡಿ, 100ಗೆ ಸರಿಸುಮಾರು 2 ಸೊನ್ನೆಗಳು, 1000ಗೆ 3 ಸೊನ್ನೆಗಳು ಇರ್ತವೆ, ಇನ್ನು ಮಿಲಿಯನ್ಗೆ 6 ಸೊನ್ನೆಗಳನ್ನು ಒಳಗೊಂಡಿರುತ್ತದೆ, ಬಿಲಿಯನ್ಗೆ 9 ಸೊನ್ನೆಗಳಿವೆ, ಟ್ರಿಲಿಯನ್ಗೆ 12 ಸೊನ್ನೆಗಳಿವೆ, ಕ್ವಾಡ್ರಿಲಿಯನ್ಗೆ 15 ಸೊನ್ನೆಗಳು. ಈಗ ನೋಡಿ, 1000 ಮಿಲಿಯನ್ಗೆ 6, ಬಿಲಿಯನ್ಗೆ 9. ಈಗ ನೋಡಿ, 6, 9, 12, 15 ಅಂದರೆ 3 3 0ಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ತೀನಿ. ಸೊ ಇದೇ ತರಹದ ಟಾಪಿಕ್ಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.